ಮಂಡ್ಯದ ನಾಗಬಂಗ್ಲಾದಲ್ಲಿ ಏನು ಇವತ್ತು ನಿನ್ನೆ ಘಟನೆ ಆಗಿದೆ, ನಮ್ಮೆಲ್ಲ ಹಿಂದೂಗಳಿಗೆ ಕೂಡ ಅಪಮಾನ ಆಗಿದೆ. ನಾಗಮಂಗ್ಲದಲ್ಲಿ ಗಣಪತಿಯ ಮೆರವಣಿಗೆ ಮೇಲೆ ಚಪ್ಪಲೆಸೆದಿದ್ದಾರೆ, ಕಲ್ಲೆಸೆದಿದ್ದಾರೆ, ನಮ್ಮ ಅಂಗಡಿಗಳನ್ನು ಸುಟ್ಟಿದ್ದಾರೆ. ಆದರೂ ಅಲ್ಲಿಯ ಮಂತ್ರಿಗಳು ಹೇಳ್ತಾರೆ, ರಾಜ್ಯದ ಗೃಹ ಸಚಿವರು ಹೇಳ್ತಾರೆ, ಇದೊಂದು ಚಿಕ್ಕ ಘಟನೆ. ಯಾವುದು ಚಿಕ್ಕ ಘಟನೆ? ಇನ್ನು ದೊಡ್ಡದು ಏನಾಗಬೇಕಿತ್ತು ನಿಮಗೆ? 25 ಹಿಂದೂಗಳ ಅಂಗಡಿಯನ್ನು ಸುಟ್ಟಿರುವುದು ನಿಮಗೆ ಚಿಕ್ಕ ಘಟನೆಯಾಗಿ ಕಂಡ್ರೆ ಇನ್ನು ದೊಡ್ಡ ಘಟನೆ ಏನಾಗಬೇಕಾಗಿತ್ತು? ಯಾವಾಗ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರ್ತಾರೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ಹಿಂದೂಗಳಿಗೆ ಅಪಮಾನ ಮಾಡುವಂಥದ್ದು, ತನ್ನ ತಪ್ಪನ್ನು ಮುಚ್ಚಾಕೊಳ್ಳೋದಕ್ಕೆ ಕಾಂಗ್ರೆಸ್ ಈ ರೀತಿಯ ಕೆಲಸವನ್ನು ಮಾಡ್ತಿದೆಯಾ ಅನ್ನುವಂಥ ಡೌಟ್ ಕೂಡ ನಮಗೆ ಬರ್ತಾ ಇದೆ. ಅವರ ಮೇಲೆ ಭ್ರಷ್ಟಾಚಾರ, ಮಂತ್ರಿಗಳ ಮೇಲೆ ಭ್ರಷ್ಟಾಚಾರ, ಇಷ್ಟೊಂದು ಕೆಟ್ಟ ಸರ್ಕಾರ ಅಂತ ಜನ ಮಾತಾಡೋ ಸಂದರ್ಭದಲ್ಲಿ ಇದನ್ನು ಮುಚ್ಚಾಕೋದಕ್ಕೆ ನೀವೇನಾದರೂ ಮಾಡ್ತಾ ಇದ್ದೀರಾ? ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ತಕ್ಷಣ ಇದರಲ್ಲಿ NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಟೀಮ್ ಬರಬೇಕು, ಇದರ ತನಿಖೆ ಆಗಬೇಕು, ಆಗ ಸತ್ಯ ಹೊರಬರುತ್ತೆ. ಮೇಡಮ್, ಇದ್ರ ಜೊತೆಗೆ ಮೇಡಮ್,